हलो नमस्कार एल्लरू हेगिद्दीर वेलकम बैक टू माय चैनल नन हेसरु प्रिया नानु न्यूजीलैंड इंद कन्नड व्लॉग्स माड्ता इर्तीनि इवत्तु न्यूजीलैंड अल्लि तिंगळिगे एष्टु खर्चु आगुत्ते यावदु खर्चु बरुत्ते हागेने एष्टु सैलरी बंद्रे एष्टु उळिसबहुदु अंत हेळि ई वीडियोदल्लि शेर माड्ता होग्तीनि अदक्किंत मुंचे नन्न चानेल्न फस्ट टाइम यारादरू नोड्ता इद्रे अथवा सब्स्क्राइब माड्दे नोड्ता इद्रे प्लीज सब्स्क्राइब माड्कोळ्ळि अंत हेळ्ता बन्नि इवत्तिन वीडियोन स्टार्ट माडोण ನಾವಿರೋದು ನ್ಯೂಜಿಲೆಂಡ್ ಕ್ಯಾಪಿಟಲ್ ವೆಲಿಂಗ್ಟನ್ ಅಲ್ಲಿ ಇವಾಗ 3 ಮೆಂಬರ್ಸ್ ಗೆ ಅಂದ್ರೆ ಗಂಡ ಹೆಂಡತಿ ಮಗುಗೆ ರೆಫರೆನ್ಸ್ ಆಗಿ ಇಟ್ಕೊಂಡು ಒಂದು ಮಂತ್ ಗೆ ಎಷ್ಟು ಖರ್ಚು ಆಗುತ್ತೆ ಅಂತ ಹೇಳ್ತಾ ಇರೋದು ಫಸ್ಟ್ ಎಕ್ಸ್ಪೆನ್ಸ್ ರೆಂಟ್ ರೆಂಟ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಇಲ್ಲಿ ರೆಂಟ್ ಮತ್ತೆ ಇಲ್ಲಿ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಆವರೇಜ್ ರೆಂಟ್ ಎಲ್ಲಾ ಏರಿಯಾದಲ್ಲೂ ಸೇಮ್ ಇರುತ್ತೆ ಅಂದ್ರೆ ಈಗ ಹಳ್ಳಿ ಸೈಡ್ ಅಲ್ಲಿ ನೀವು ಒಂದು ಸಿಂಗಲ್ ರೂಮ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ $150 ಗೆ ಸಿಕ್ರೆ ಸೇಮ್ ಸಿಂಗಲ್ ರೂಮ್ ಈ ಪಾಶ್ ಏರಿಯಾಗಳಲ್ಲಿ $170-$180 ಹಾಗೆ ಸಿಗುತ್ತೆ ಏರಿಯಾ ಮೇಲೆ ಒಂದು $30-$40 ಅಷ್ಟು ಹೆಚ್ಚು ಕಮ್ಮಿ ಆಗಬಹುದು ಅಷ್ಟೇ ಹಾಗೆ ಇಲ್ಲಿ ರೆಂಟ್ ಎಲ್ಲಾ ಪರ್ ವೀಕ್ ಅಥವಾ ವೀಕ್ಲಿ ಬೇಸಿಸ್ ಮೇಲೆ ಹೇಳ್ತಾರೆ 1 BHK ಆದ್ರೆ ಅರೌಂಡ್ $400-$450 ಪರ್ ವೀಕ್ ಇದೆ 2 BHK ಆದ್ರೆ $550-$600 ಪರ್ ವೀಕ್ ಸಿಂಗಲ್ ರೂಮ್ ತಗೋತೀರಾ ಅಂತ ಅಂದ್ರೆ ಅರೌಂಡ್ $300 ಪರ್ ವೀಕ್ ಇದೆ ನಮ್ದು 2 BHK ಸಿಟಿ ಅಲ್ಲೇ ಇದೆ ಹಾಗಾಗಿ ವೀಕ್ಲಿ ನಾವು ಪೇ ಮಾಡ್ತಿರೋದು $580 ಹಾಗಂದ್ರೆ ಮಂತ್ಲಿ $2500 ಅಷ್ಟು ಪೇ ಮಾಡ್ತಾ ಇದೀವಿ ನೆಕ್ಸ್ಟ್ ಎಕ್ಸ್ಪೆನ್ಸ್ ವಾಟರ್ ಬಿಲ್ ಇದು ಮತ್ತೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಏರಿಯಾದಲ್ಲಿ ವಾಟರ್ ಮೀಟರ್ ಇರುತ್ತೆ ಒಂದೊಂದು ಏರಿಯಾದಲ್ಲಿ ವಾಟರ್ ಮೀಟರ್ ಇರೋದಿಲ್ಲ ಎಲ್ಲಿ ವಾಟರ್ ಮೀಟರ್ ಇರುತ್ತೋ ಅಲ್ಲಿ ವಾಟರ್ ಬಿಲ್ ನ ಸೆಪರೇಟ್ ಆಗಿ ಪೇ ಮಾಡಬೇಕು ವಾಟರ್ ಮೀಟರ್ ಇರಲಿಲ್ಲ ಅಂತಂದ್ರೆ ರೆಂಟ್ ಅಲ್ಲೇನೆ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಾವಿರುವಂತ ಏರಿಯಾದಲ್ಲಿ ವಾಟರ್ ಮೀಟರ್ ಇದೆ ಹಾಗಾಗಿ ನಾವು ಸೆಪರೇಟ್ ಆಗಿ ಓನ್ ಆಗಿ ವಾಟರ್ ಬಿಲ್ ನ ಪೇ ಮಾಡ್ತೀವಿ ಮಂತ್ಲಿ ನಾವು $30-$40 ಅಷ್ಟು ವಾಟರ್ ಬಿಲ್ ನ ಪೇ ಮಾಡಬೇಕಾಗಿ ಬರುತ್ತೆ ನೆಕ್ಸ್ಟ್ ಎಕ್ಸ್ಪೆನ್ಸ್ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲಿ ಸಮ್ಮರ್ ಗಿಂತ ವಿಂಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಲೆಕ್ಟ್ರಿಸಿಟಿ ಬರುತ್ತೆ ಯಾಕೆ ಅಂದ್ರೆ ವಿಂಟರ್ ಅಲ್ಲಿ ಚಳಿ ಇರುತ್ತೆ ಮೈನಸ್ ಟೆಂಪರೇಚರ್ ಹೋಗದೇ ಇದ್ರೂ 3-4 ಡಿಗ್ರೀಸ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಹೀಟರ್ ಅಂತೂ ಮ್ಯಾಂಡೇಟರಿ ನೆಕ್ಸ್ಟ್ ಈ ಎಲೆಕ್ಟ್ರಿಕ್ ಸ್ಟೌವ್ ಹಾಗೇನೆ ಡ್ರೈಯರ್ ವಾಷಿಂಗ್ ಮಿಷಿನ್ ಗೆ ತುಂಬಾನೇ ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ ಸಮ್ಮರ್ ಅಲ್ಲಿ ಹೀಟರ್ ಅವಶ್ಯಕತೆ ಏನಿರೋದಿಲ್ಲ ಹಾಗಾಗಿ ಸ್ವಲ್ಪ ಸಮ್ಮರ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಬರುತ್ತೆ ನಮಗೆ ಮಂತ್ಲಿ ವಿಂಟರ್ ಅಲ್ಲಿ $350 ಮತ್ತೆ ಸಮ್ಮರ್ ಅಲ್ಲಿ ಅರೌಂಡ್ $200 ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ನೆಕ್ಸ್ಟ್ ಗ್ರೋಸರೀಸ್ ಪ್ರತಿ ಶನಿವಾರನು ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಅಂತ ನಡೀತಾ ಇರುತ್ತೆ ಇಲ್ಲಿಂದ ಫ್ರೆಶ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನ ತಗೊಂಡ್ಬರ್ತೀವಿ ಹಾಗೇನೆ ಅಕ್ಕಿ ಬೇಳೆ ಕಾಳು ಇದಕ್ಕೆಲ್ಲ ಇಂಡಿಯನ್ ಸ್ಟೋರ್ ಹೋಗ್ತೀವಿ ಡೈಲಿ ಐಟಮ್ಸ್ ಅಂದ್ರೆ ಹಾಲು ಮೊಸರು ಬೆಣ್ಣೆ ಇದಕ್ಕೆಲ್ಲ ಸೂಪರ್ ಮಾರ್ಕೆಟ್ ಗೆ ಹೋಗ್ತೀವಿ ಸೋ 3 ಮೆಂಬರ್ಸ್ ಗೆ ಮಂತ್ಲಿ ನಮಗೆ $700-$800 ಅಷ್ಟು ಗ್ರೋಸರಿ ಗೆನೆ ಖರ್ಚಾಗುತ್ತೆ ನೆಕ್ಸ್ಟ್ ವೈಫೈ ಮತ್ತೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲಿ ಯಾವ ತರ ಅಂದ್ರೆ ನೀವು ಒಂದು ಮನೆನ ರೆಂಟ್ ತಗೋತೀರಾ ಅಂದ್ರೆ ಕಂಪಲ್ಸರಿ ಆಗಿ ಎಲೆಕ್ಟ್ರಿಸಿಟಿ ಮತ್ತೆ ವೈಫೈ ಕನೆಕ್ಷನ್ ನ ಸೆಪರೇಟ್ ಆಗಿ ತಗೋಬೇಕು ನಾವೇನ್ ಅನ್ಕೊಂತೀವಿ ಅಂದ್ರೆ ನಮ್ಗಿಂತ ಹಿಂದೆ ಇರ್ತಾರಲ್ಲ ರೆಂಟ್ ಗೆ ಇರ್ತಾರಲ್ಲ ಅವ್ರು ತಗೊಂಡಿರ್ತಾರೆ ಕನೆಕ್ಷನ್ ಅದನ್ನ ನಾವು ಕೂಡ ಕಂಟಿನ್ಯೂ ಮಾಡಬಹುದು ಅಂತ ಇಲ್ಲ ತರ ಇಲ್ವೇ ಇಲ್ಲ ಹೊಸದಾಗಿ ಎಲೆಕ್ಟ್ರಿಸಿಟಿ ಮತ್ತೆ ವೈಫೈ ಕನೆಕ್ಷನ್ ಕಂಪಲ್ಸರಿ ಆಗಿ ತಗೋಬೇಕು ನಾವು ಇಲ್ಲಿ ಒಂದು ಬೇಸಿಕ್ ಅನ್ಲಿಮಿಟೆಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಗೆ $85 ಅಷ್ಟು ಪೇ ಮಾಡ್ತಾ ಇದೀವಿ ಹಾಗೇನೆ ಮೊಬೈಲ್ ಪ್ರಿಪೇಡ್ ಕನೆಕ್ಷನ್ ಗೆ $20 ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನೀವು ಮಾಡೆಮ್ ನ ಇಂಡಿಯಾದಿಂದನೇ ತರೋದು ತುಂಬಾನೇ ಒಳ್ಳೇದು ಇಲ್ಲೇನಾದ್ರು ತಗೋತೀರಾ ಅಂದ್ರೆ ಮತ್ತೆ ಅದಕ್ಕೆ $100 ಎಕ್ಸ್ಟ್ರಾ ಕೊಡ್ಬೇಕು ನೆಕ್ಸ್ಟ್ ಎಕ್ಸ್ಪೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ಒಂದ್ ಸಲ ಬಸ್ ಹತ್ತತೀರಾ ಅಂತ ಅಂದ್ರೆ ಸ್ನಾಪರ್ ಕಾರ್ಡ್ ಯೂಸ್ ಮಾಡಿದ್ರೆ $3 ಕೊಡ್ಬೇಕು ಕ್ಯಾಶ್ ಯೂಸ್ ಮಾಡ್ತೀರಾ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ವೀಕೆಂಡ್ಸ್ ಅಲ್ಲಿ 50% ಡಿಸ್ಕೌಂಟ್ ಇರುತ್ತೆ ಇನ್ನು ಆಫೀಸ್ ಗೆ ಒಂದ್ ವೀಕ್ ಅಲ್ಲಿ 2 ಸಲ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ ತಿಂಗಳಲ್ಲಿ 6 ದಿನ ಹೋಗ್ತೀರಾ ಅಂದ್ರೆ $60 ಖರ್ಚಾಗುತ್ತೆ ಅದು ನೀವು ಬಸ್ ಅಥವಾ ಟ್ರೈನ್ ಅಲ್ಲಿ ಹೋದ್ರೆ ಇನ್ನು ನೀವು ಟ್ಯಾಕ್ಸಿ ಯೂಸ್ ಮಾಡ್ತೀರಾ ಅಂತ ಅಂದ್ರೆ 5 ಕಿಲೋಮೀಟರ್ಸ್ ಗೆ $30 ಕೊಡಬೇಕಾಗುತ್ತೆ ಇನ್ನು ನೀವು ಕಾರ್ ತಗೋತೀರಾ ಅಂತ ಅಂದ್ರೆ ಪೆಟ್ರೋಲ್ ಗೆ ಮತ್ತೆ ಕಾರ್ ಇನ್ಶೂರೆನ್ಸ್ ಗೆ ಮಂತ್ಲಿ ಒಂದು $100-$200 ಖರ್ಚಾಗುತ್ತೆ ಮತ್ತೆ ಕಾರ್ ಇನ್ಶೂರೆನ್ಸ್ ಗೆನೆ $30 ಆಗುತ್ತೆ ನೆಕ್ಸ್ಟ್ ಎಕ್ಸ್ಪೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ನಿಮ್ಗೆ ಏನಾದ್ರು 2 ವರ್ಷಕ್ಕಿಂತ ಜಾಸ್ತಿ ವರ್ಕ್ ವೀಸಾ ಇತ್ತು ಅಂತ ಅಂದ್ರೆ ಇಲ್ಲಿ ಪಬ್ಲಿಕ್ ಫಂಡೆಡ್ ಹೆಲ್ತ್ ಫ್ರೀ ಇರುತ್ತೆ ಅಂದ್ರೆ ಏನಾದ್ರು ಎಮರ್ಜೆನ್ಸಿ ಅಥವಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ರೀಜನಲ್ ಹಾಸ್ಪಿಟಲ್ ಗೆ ಹೋದ್ರೆ ಫ್ರೀ ಆಗಿ ಚೆಕ್ ಮಾಡ್ತಾರೆ ಮತ್ತೆ ಮಕ್ಕಳು ಬಿಲೋ 14 ಇಯರ್ಸ್ ಏನಾದ್ರು ಇದ್ರೆ ಎಲ್ಲಾ ಹಾಸ್ಪಿಟಲ್ ಅಲ್ಲೂ ಫ್ರೀ ಇರುತ್ತೆ ಆದ್ರೆ ದೊಡ್ಡವರಿಗೆ ಯಾವುದು ಕೂಡ ಇಲ್ಲಿ ಫ್ರೀ ಇಲ್ಲ ಒಂದ ಸಲ ಡಾಕ್ಟರ್ ಕನ್ಸಲ್ಟೇಷನ್ ಗೆ ಅಂತ ಹೋದ್ರೆ ಕನ್ಸಲ್ಟೇಷನ್ ಫೀನೇ $57 ಇರುತ್ತೆ ಇನ್ಶೂರೆನ್ಸ್ ಏನಾದ್ರು ಇದ್ರೆ ಈ ಕನ್ಸಲ್ಟೇಷನ್ ಫೀ ಅಥವಾ ನಿಮಗೆ ಏನಾದ್ರು ಟೆಸ್ಟ್ ಏನಾದ್ರು ಹೇಳಿದ್ರೆ ಆ ಅಮೌಂಟ್ ಕೂಡ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ ಬೇಸಿಕ್ ಇನ್ಶೂರೆನ್ಸ್ ಗೆ ಒಬ್ಬರಿಗೆ $60 ಆಗುತ್ತೆ
ಇದೆಲ್ಲ ಫಿಕ್ಸ್ಡ್ ಎಕ್ಸ್ಪೆನ್ಸ್. ಇನ್ನು ವೇರಿಯಬಲ್ ಎಕ್ಸ್ಪೆನ್ಸ್ ಅಲ್ಲಿ ಮೊದಲನೇದು ರೆಸ್ಟೋರೆಂಟ್. ಇಲ್ಲಿ ತುಂಬಾನೇ ವೆಜ್ ಮತ್ತೆ ವೀಗನ್ ರೆಸ್ಟೋರೆಂಟ್ಸ್ ಇದೆ. ತಿಂಗಳಿಗೆ ಒಂದ್ಸಲನಾರು ಅಥವಾ ಎರಡು ತಿಂಗಳಿಗೆ ಒಂದ್ಸಲನಾರು ರೆಸ್ಟೋರೆಂಟ್ ಗೆ ಹೋಗ್ತಾನೆ ಇರ್ತೀವಿ. ಮತ್ತೆ ಫುಡ್ ಅಷ್ಟೇ ತುಂಬಾನೇ ಕಾಸ್ಟ್ಲಿ ಇದೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಪಲಾವ್ ತಗೊಂಡ್ರೆ $20 ಇದೆ, ನಾನ್ ತಗೊಂಡ್ರೆ $6 ಇದೆ. ಹಾಗೇನೆ ಪನ್ನೀರ್ ಬಟರ್ ಮಸಾಲ ತಗೊಳ್ತೀರ ಅಂದ್ರೆ ಅದು ಕೂಡ $20 ಇದೆ. ದೋಸೆ ತಗೊಂಡ್ರೆ 14-16 ಇದೆ. ಇನ್ನು ನಿಮ್ಗೆ ಮಗು ಇತ್ತು ಅಂತ ಅಂದ್ರೆ ಡೈಪರ್ಸ್ ಮತ್ತೆ ವೈಪ್ಸ್ ಅಂತೂ ಮ್ಯಾಂಡೇಟರಿ. ಫಾರ್ ಎಕ್ಸಾಂಪಲ್ ಹಗೀಸ್ ಡೈಪರ್ ತಗೊಂಡ್ರೆ 90 ಡೈಪರ್ಗೆ $47 ಇದೆ. ನಾನು ನನ್ನ ಮಗಳಿಗೆ ದಿನಕ್ಕೆ 4 ಡೈಪರ್ ಯೂಸ್ ಮಾಡ್ತೀನಿ. ಅದು ಫುಲ್ ಡಬ್ಬ ಒಂದು 20 ದಿನಕ್ಕೆ ಬರುತ್ತೆ. ಮಂತ್ಲಿ ಡೈಪರ್ಗೆ ಮತ್ತೆ ವೈಪ್ಸ್ಗೆ ಅಂತಾನೆ $80 ನಮಗೆ ಖರ್ಚಾಗುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸು ಕ್ಲಾತಿಂಗ್. ನೀವು ಬಟ್ಟೆ ತಗೋತೀರಾ ಅಂದ್ರೆ ಅದು ಸಿಂಪಲ್ ಟೀ ಶರ್ಟ್ ತಗೋತೀರಾ ಅಂದ್ರೂ $30-$40 ಇದೆ. ಮತ್ತೆ ಮನೇಲಿ ಹಾಕೋ ಎರಡು ಟೀ ಶರ್ಟ್ಗೆ $15 ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಲ್ಲ, ಆವರೇಜ್ ಇರುತ್ತೆ. ಮತ್ತೆ ಇಲ್ಲಿ ವೇರ್ ಹೌಸ್, ಕೆಮಾರ್ಟ್ ಮತ್ತೆ ಪ್ಯಾಕ್ ಅಂಡ್ ಸೇವ್ ಈ ತರ ಶಾಪ್ಗಳಲ್ಲಿ ಐಟಮ್ಸ್ ಸ್ವಲ್ಪ ಕಡಿಮೆ ಅಮೌಂಟ್ಗೆ ಸಿಗುತ್ತೆ. ಇನ್ನು ಎಷ್ಟು ಸ್ಯಾಲ್ರಿ ಬಂದ್ರೆ ಎಷ್ಟು ಉಳಿಸ್ಬೋದು ಅಂತ ನೋಡೋಣ. ಒಂದು ವೇಳೆ ನಿಮ್ಗೆ ಒಂದು ವರ್ಷಕ್ಕೆ $1,00,000 ಪ್ಯಾಕೇಜ್ ಇತ್ತು ಅಂತ ಅಂದ್ರೆ ಇಂಡಿಯನ್ ಕರೆನ್ಸಿ ಹೇಳೋದಿದ್ರೆ 50 ಲಕ್ಷ, ಒಂದು ನ್ಯೂಜಿಲೆಂಡ್ ಡಾಲರ್ ಅಂತ ಅಂದ್ರೆ ಇವತ್ತಿಗೆ ₹50. 50 ಲಕ್ಷ ಪ್ಯಾಕೇಜ್ ಸಿಕ್ಕಿದೆ ಅಂತ ಸಖತ್ ಖುಷಿ ಆಗ್ತೀವಿ. ಆದ್ರೆ ಇಂಡಿಯಾದಲ್ಲಿ ಹೇಗೆ ಇನ್ಕಮ್ ಟ್ಯಾಕ್ಸ್ ಕಟ್ ಆಗುತ್ತೋ ಇಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ ಆಗುತ್ತೆ. ಆನ್ ಆನ್ ಆವರೇಜ್ $1,00,000 ಪ್ಯಾಕೇಜ್ ಇದೆ ಅಂತ ಅಂದ್ರೆ 27.2% ಅಷ್ಟು ಟ್ಯಾಕ್ಸ್ ಕಟ್ ಆಗಿ ಅರೌಂಡ್ $6,000 ಅಷ್ಟು ತಿಂಗಳಿಗೆ ಬರುತ್ತೆ. ನಾ ಇವಾಗ ಹೇಳಿದ ಎಕ್ಸ್ಪೆನ್ಸಸ್ನೆಲ್ಲ ಒಂದು ಟ್ಯಾಬ್ಲಾ ಫಾರ್ಮೆಟಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಇಯರ್ಲಿ ಪ್ಯಾಕೇಜು $1,00,000 ಅಂತ ಇಟ್ಕೊಂಡ್ರೆ ಟ್ಯಾಕ್ಸು ಮಂತ್ಲಿ ಅರೌಂಡ್ $2,000 ಅಷ್ಟು ಕಟ್ಟಾಗಿ ಮಂತ್ಲಿ ನಮಗೆ ಸಿಗುವಂಥ ಸ್ಯಾಲ್ರಿ ಅರೌಂಡ್ $6,000. ಈ ಎಕ್ಸ್ಪೆನ್ಸಸ್ನೆಲ್ಲ ಕಳೆದ್ರೆ ಒಂದು ಮಂತಿಗೆ ಅರೌಂಡ್ $2,000 ಅಷ್ಟು ಸೇವ್ ಮಾಡ್ಬೋದು. ಇಂಡಿಯನ್ ಕರೆನ್ಸಿಲಿ ಹೇಳೋದಿದ್ರೆ 100,000-ಅಷ್ಟು. ಹಾಗೇನೆ ನೀವೇನಾದರೂ ಇಂಡಿಯನ್ ಅಕೌಂಟಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಇದ್ರ ಮೇಲೆ ಮತ್ತೆ ಚಾರ್ಜಸ್ ಕೂಡ ಬೀಳುತ್ತೆ. ಸೊ ಇಷ್ಟೆಲ್ಲ ಖರ್ಚು ಬರುತ್ತೆ. ನಿಮಗೇನಾದರೂ ಆನ್ ಸೈಟ್ ಅಪರ್ಚುನಿಟಿ ಸಿಕ್ತು ಅಂತ ಅಂದರೆ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ, ಅವ್ರ ಜೊತೆ ಮಂತ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿಸ್ಬೋದು, ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕೆ ಅಂದರೆ ನಿಮಗೆ ಇಲ್ಲಿ ಬರೋ ಸ್ಯಾಲ್ರಿನೇ ಕಡಿಮೆ ಇದ್ದಾಗ ಎಕ್ಸ್ಪೆನ್ಸ್ ಜಾಸ್ತಿ ಆದಾಗ ಏನೂ ಉಳಿಸೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ, ಎಷ್ಟು ಉಳಿಸ್ಬೋದು ಅಂತೇಳಿ ಒಂದು ರಫ್ ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಈ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ